ಮೈಕ್ರೋ ಬಿಟಿವಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ರೈತ ಬಾಂಧವರೇ, ಇವತ್ತಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರದ ಅಪ್ಪರ ಜಾಸ್ತಿಯಾಗಿದೆ. ನಮ್ಮ ರೈತರು ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ, ರಾಸಾಯನಿಕ ಗೊಬ್ಬರ ಬೇಡ, ನಾವು ಸಾವಯವ ಕೃಷಿಯಲ್ಲಿ ಒಂದು ಕೃಷಿ ಮಾಡೋಣ ಅನ್ನೋ ಒಂದು ಮನವರಿಕೆ ಅವರಿಗೆ ಹೆಚ್ಚಾಗ್ತಾ ಇದೆ. ಆದರೆ ಮತ್ತೆ ನಮ್ಮ ರೈತರು ಎಡುತ್ತಾ ಇರೋದು ಎಲ್ಲಿ ಅಂತ ಅಂದ್ರೆ, ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಒಂದನ್ನೇ ಕೊಟ್ಟುಕೊಂಡು ಅವರು ಆ ಒಂದು ಕೃಷಿನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ರೈತ ಇಲ್ಲೊಬ್ಬರು ರೈತರು ಏನು ಮಾಡಿದ್ರು ಅಂತ ಅಂದ್ರೆ, ಅಡಿಕೆ ಬೆಳೆಗೆ ಬರೀ ಕೊಟ್ಟಿಗೆ ಗೊಬ್ಬರ ಅಷ್ಟನ್ನೇ ಕೊಡ್ತಾ ಇದ್ರು, ಬೇರೆ ಯಾವುದೇ ರೀತಿಯ ಪೋಷಕಾಂಶಗಳನ್ನು ಕೊಡ್ತಾ ಇರಲಿಲ್ಲ. ಸೊ ಆ ಭೂಮಿಯಲ್ಲಿ ಪೋಷಕಾಂಶಗಳದ ಕೊರತೆ ಆಗಿತ್ತು, ಹಾಗಾಗಿ ಆ ಅಡಿಕೆ ಬೆಳೆ ಹಳದಿ ಆಗಿತ್ತು, ಆ ಅಡಿಕೆ ಎಲೆಗಳು ಎಲ್ಲ ಹಳದಿ ಆಗಿತ್ತು. ಸೊ ಇದೊಂದು 2 ವರ್ಷದ ಬೆಳೆ ಆಗಿತ್ತು. ಆದರೆ ಈಗ ಅವರು ಆ ಒಂದು ದ್ರಾವಣವನ್ನು ನೀಡಿದ್ರಿಂದ, ಅಂದರೆ ಆ ಒಂದು ಡಾಕ್ಟರ್ ಸೆಲ್ ಜೈವಿಕ ಗೊಬ್ಬರವನ್ನು ಕೊಟ್ಟಿದ್ದರಿಂದ ಈಗ ಅವರ ಆ ಒಂದು ಅಡಿಕೆ ಬೆಳೆ ಹಚ್ಚ ಹಸಿರಾಗಿದೆ. ಹಾಗಾದರೆ ಇದಕ್ಕೆಲ್ಲ ಬದಲಾವಣೆ ಆಗಲು ಕಾರಣ ಏನು ಎಂಬುದನ್ನು, ಅವರ ತೋಟದಲ್ಲಿ ಏನೇನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ನಾವು ಕೃಷಿಕರಿಂದಲೇ ತಿಳಿಯೋಣ. ಮೊದಲಿಗೆ ಕಾರ್ಯಕ್ರಮದಲ್ಲಿ ಹಾಜರಾಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗವಿಣಿ, ಅವರಿಂದ ಡೀಟೇಲ್ಸ್ ಪಡೆಯೋಣ. ನಾಗವಿಣಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಓಕೆ, ಯಾವ ಒಂದು ಊರಿನಲ್ಲಿ ಇಂತಹ ಬದಲಾವಣೆ ಕಾಣ್ತಾ ಇರೋದು? ನೀವು ಯಾವ ತೋಟದಲ್ಲಿದ್ದೀರಾ ಈಗ? ಆ ಕೃಷಿಕನ ಹೆಸರೇನು? ನಮಗೆ ಆ ಕೃಷಿಕನ ಪರಿಚಯ ಮಾಡಿಕೊಡಿ. ಓಕೆ ಮ್ಯಾಮ್, ನಮಸ್ಕಾರ ರೈತ ಬಾಂಧವರೇ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಚಡವರಗಳ್ಳಿ ಗ್ರಾಮದಲ್ಲಿರುವಂತಹ ಮನಿ ಕಂಡ್ ಮತ್ತಿಗಟ್ಟಿ ಅವರ ತೋಟಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ. ಸೊ ಇವರ ಬೆಳೆ ಬಂದ್ಬಿಟ್ಟು ಅಡಿಕೆ ಅಡಿಕೆ ಬೆಳೆದಿದ್ದಾರೆ ಇವರ ತೋಟದಲ್ಲಿ. ಇವರು ಸುಮಾರು 2 ವರ್ಷಗಳಿಂದ ಬೆಳೀತಿದ್ದಾರೆ. ರಾಸಾಯನಿಕ ಗೊಬ್ಬರಗಳು ಯಾವುದೇ ಯೂಸ್ ಮಾಡ್ತಾ ಇಲ್ಲ, ಓನ್ಲಿ ಇವರು ಸಾವಯವನೇ ಯೂಸ್ ಮಾಡ್ತಾ ಬಂದಿದ್ದಾರೆ. ಆದ್ರೂ ಕೂಡ ಸ್ವಲ್ಪ ಅವರಲ್ಲಿ ಆ ಅಡಿಕೆ ಸಸಿಗಳಲ್ಲಿ ಒಂದು ಹಳದಿ ಹಳದಿ ಬಣ್ಣಗಳು ಇತ್ತು. ಅದು ಅವ್ರಿಗೆ ಖುಷಿನೂ ಕೂಡ ಇರ್ಲಿಲ್ಲ, ಬೆಳೆಗಳು ಚೆನ್ನಾಗಿನೂ ಬೆಳೀತಿರ್ಲಿಲ್ಲ ಸಸಿಗಳು ಕೂಡ. ಸೊ ಅದ್ರಿಂದ ನಮ್ಮಲ್ಲಿರುವಂತ ಡಾಕ್ಟರ್ ಸಾಯಿಲ್ ಅರೇಕ ಸ್ಪೆಷಲ್ ಅನ್ನು ತಗೊಂಡ್ರು. ಅದ್ ತಗೊಂಡ್ಬಿಟ್ಟು ಬಳಸಿದ್ರು ಅವ್ರ ತೋಟಕ್ಕೆ. ಒಂದ್ ಇವಾಗ ಒಂದ್ ತಿಂಗಳಾಯ್ತು. ಅದು ಅದಕ್ಕಿಂತ ಮುಂಚೆ ಡಾಕ್ಟರ್ ಸಾಯಿ ಅರೇಕ ಸ್ಪೆಷಲ್ ಯೂಸ್ ಮಾಡಿದಾಗಿಂದ್ಮೇಲೆ ಫಾಸ್ಫೇಟ್ ಕೂಡ ಯೂಸ್ ಮಾಡಿದ್ರು ಸ್ಲರಿ. ಸೊ ಈ ಎರಡು ಅವ್ರಿಗೆ ಒಳ್ಳೆ ಫಲಿತಾಂಶ ಕೊಟ್ಟಿದೆ. ರೈತ ಕೂಡ ತುಂಬಾ ಖುಷಿಯಾಗಿದ್ದಾನೆ. ಗಿಡಗಳೆಲ್ಲ ಹಸಿರಾಗಿದೆ, ಸಸಿಗಳು ತುಂಬಾ ಎತ್ತರವಾಗಿ ಬೆಳೆದಿವೆ, ಹಳದಿ ಬಣ್ಣಗಳೆಲ್ಲ ಮಾಯವಾಗಿದೆ, ಹಸಿರಿಕ್ಕೆ ಬಂದಿದೆ. ಅದೇ ಅವರಿಗೆ ಖುಷಿ ಇದೆ. ರೈತ ಕೂಡ ನಮ್ಗೆ ಕಾಲ್ ಮುಖಾಂತರ ಹೇಳಿ ಖುಷಿಯಿಂದಾನೆ ಹೇಳಿದ್ದಾರೆ ಈ ತರ ಚೇಂಜಸ್ ಆಗಿದೆ ಅಂತ. ಸೊ ರೈತರು ಕೂಡ ಮಣಿಕಾಂತ್ ಮತ್ತಿಗಟ್ಟೆ ಅವರು ಇವತ್ತ ನಮ್ ಜೊತೆನೆ ಇದ್ದಾರೆ, ಈ ಖುಷಿ ಅವ್ರ ಮುಖಾಂತರ ಕೇಳೋಣ. ನಮ್ ಜೊತೆನೆ ಇದ್ದಾರೆ. ಓಕೆ, ನಮಸ್ಕಾರ ಮಣಿಕಂಠ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದಾರೆ, ನೀವ್ರೆ? ನಾನು ಸೂಪರ್ ಆಗಿದ್ದೀನಿ ಸರ್. ಈಗ ನಿಮ್ಮ ತೋಟದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಅಡಿಕೆ ಬೆಳೆ, ಹಳದಿಯಾಗಿದ್ದ ಒಂದು ಅಡಿಕೆ ಈಗ ಹಸಿರಾಗಿದೆ ಅನ್ನುವಂಥದ್ದು ಮಾಹಿತಿ ಕೂಡ ನಮಗೆ ತಿಳಿದು ಬರ್ತಾ ಇರೋದು. ಜೊತೆಗೆ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆ ಆ ಎಷ್ಟು ಚೆನ್ನಾಗಿ ಹಸಿರಾಗಿ ಕಾಣ್ತಾ ಇದ್ದವು ಅಂತ. ಈ ಹಿಂದೆ ಯಾಕೆ ಇಂತಹ ಬದಲಾವಣೆ ಇರಲಿಲ್ಲ ಅನ್ನೋದೇನಾದ್ರೂ ಗೊತ್ತಾಯ್ತಾ ನಿಮ್ಗೆ? ಗೊತ್ತಂದ್ರೆ ಇವಾಗ ಮಳಿ ಸಿಕ್ಕಾಬಿಟ್ಟು ಜಾಸ್ತಿ ಆಗಿತ್ತು ನಮ್ ಕಡೆ. ಆ ನಂತರ ಬೆಳವಣಿಗೆ ಕುಂಠಿತ ಆಗಿತ್ತ, ಗಿಡ ಎಲ್ಲ ಹಳದಿ ಆಗಿತ್ರಿ. ಈಗ ಮೊನ್ನೆ ಅರೇಕ ಸ್ಪೆಷಲ್ ಯೂಸ್ ಮಾಡಿಂದ ಸ್ವಲ್ಪ ಗಿಡ ಚೇಂಜಸ್ ಆಗಿದಾವ್ರಿ. ಈಗ ನೀವು ಯಾವ ಒಂದು ಪೋಷಕಾಂಶವನ್ನ ಕೊಡ್ತಿದ್ರಿ ನಿಮ್ಮ ಒಂದು ಅಡಿಕೆ ಬೆಳೆಗೆ ಈ ಹಿಂದೆ? ನಾವು ರಾಸಾಯನಿಕ ಗೊಬ್ಬರ ಕೊಡ್ತಿದ್ದಿಲ್ರಿ, ಇದು ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕೊಡ್ತಿದ್ರಿ. ಅದೇ ಒಂದೇ. ಓಕೆ, ಕೊಟ್ಟಿಗೆ ಗೊಬ್ಬರ ಬಿಟ್ರೆ ಯಾವ್ದು ಇತರೆ ಯೂಸ್ ಮಾಡಿಲ್ರಿ. ಓಕೆ, ಸಗಣಿ ಗೊಬ್ಬರ ಒಂದೇ. ಓಕೆ ಓಕೆ. ಈಗ ಏನ್ ಅನಿಸ್ತಾ ಇದೆ, ಈಗ ಹೇಗ್ ಅನಿಸ್ತಾ ಇದೆ ಈಗ ನಿಮ್ಮ ಬೆಳೆ? ಈಗ ಚೇಂಜಸ್ ಆಗಿದಾರೆ. ಎಷ್ಟು ದಿನಗಳ ಹಿಂದೆ ನಿಮಗೆ ಒಂದು 70% ರಿಸಲ್ಟ್ ಇದೆ? ಇನ್ನೊಂದು 8 ದಿನ 15 ದಿನ ಹೋದ್ರೆ ಫುಲ್ 100ಕ್ಕೆ 100 ಸಿಗ್ಬೋದು ಅನ್ಸಿದೆ. ಹೌದ್ರಿ? ಅಂದ್ರೆ ಈಗ ನೀವು ಸದ್ಯ ಈಗ ನೀವು ಒಂದ್ ತಿಂಗಳ ಅಂತರ ಆಯ್ತಲ್ಲ ನೀವ್ ಈಗ ಹಾಕೊಂಡು, ಇಷ್ಟು ಒಂದು ಅದ್ಭುತ ಬದಲಾವಣೆ ಕಾಣಿಸ್ತಾ ಇದೆಯಲ್ಲ. ಹಾರೆ, ಅಲ್ಲ ಖುಷಿ ಆಗ್ತಾ ಇದೇನಾ? ಇಲ್ರಿ, ಚೆನ್ನಾಗಿದೆ. ರಿಸಲ್ಟ್ ಮಾತ್ರ 100ಕ್ಕೆ 100 ಐತ್ರಿ. ನಾನು ಫಸ್ಟ್ ಇದನ್ನ ಯೂಸ್ ಮಾಡಕ್ಕಿಂತ ಮೊದ್ಲ ಕೇಳೇವ್ರಿ, ಇಲ್ಲಿ ಹಾನಗಲ್ ತಾಲೂಕು ಅಲ್ಲೆಲ್ಲ ಯೂಸ್ ಮಾಡ್ಯಾರ, ಅವ್ರದ್ದು ಎಲ್ಲ ರಿಸಲ್ಟ್ ತಿಳ್ಕೊಂಡ ನಾನು ಮಾಡಿದ್ರೆ ಅಡ್ಡಿಲ್ಲ, ರಿಸಲ್ಟ್ ಚೆನ್ನಾಗೈತೆ. ಓಕೆ ಸರ್, ಓಕೆ. ಈಗ ನಿಮ್ಮ ನಿಮಗೆ ಹೆಂಗೆ ಇದು ಡಾಕ್ಟರ್ ಸಲ ಅರೇಕ ಸ್ಪೆಷಲ್ ಪರಿಚಯ ಆಯ್ತು ನಿಮ್ಗೆ? ಹೆಂಗೆ ನಾನು ಸಾವಯವ ಕೃಷಿ ಮಾಡ್ಬೇಕು ಅಂತ ನೀವು ಮಾಡ್ತಾ ಇದ್ರಿ, ಕೊಟ್ಟಿಗೆ ಗೊಬ್ಬರ ಅಷ್ಟನ್ನೇ ಕೊಟ್ಕೊಂಡು ಬೆಳೆ ಬೆಳೀತಾ ಇದ್ರಿ, ಈ ಡಾಕ್ಟರ್ ಸಲ ಅರೇಕ ಸ್ಪೆಷಲ್ ನೇ ಕೊಡ್ಬೇಕು ಅಂತ ನಿಮ್ಗೆ ಹೆಂಗ್ ಪರಿಚಯ ಆಯ್ತು, ನಿಮ್ಗೆ ಹೆಂಗ್ ಗೊತ್ತಾಯ್ತು, ನಿಮ್ಗೆ ಮತ್ತೆ ನಮ್ಮ ಸೌಣೂರ್ ಡೀಲರ್ ಯಾವ ರೀತಿ ಆದಂತ ಮಾಹಿತಿನ ಕೊಟ್ರು ನಿಮಗೆ? ನಮ್ಗಂದ್ರೆ ಇಲ್ಲೇ ನಮ್ ಬಾಜು ಗುಡುಗುಡಿ ಅಂತ ಐತ್ರಿ ಹಾನಗಲ್ ತಾಲೂಕು, ಅಲ್ಲಿ ಒಬ್ರು ಬಳಸಿದಾರೆ. ಓಕೆ,
ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು, ಅವ್ರು ಹೇಳಿದ್ರು ಹಾನಗಲ್ ಅಲ್ಲಿ ಐತ್ರಿ, ಹಾನಗಲ್ ತಾಲೂಕ್ನಲ್ಲಿ ಒಬ್ರು ಮಾರಾಟ ಐತಿ, ನಾವು ಹಂಗ ಸರ್ಚ್ ಮಾಡಿದ್ರಿ ಸವನೂರ್ ಇಲ್ಲಿ ನಮ್ ತಾಲೂಕ್ನಲ್ಲಿ ಎಲ್ಲಾರು ಸಿಗ್ಬೋದು ಅಂತೇಳಿ ಸವನೂರ್ ಅಂತರ ಇತ್ತು. ಅವ್ರಿಗೆ ಫೋನ್ ಮಾಡಿ ಎಲ್ಲಾ ಡೀಟೇಲ್ ತಕೊಂಡ್ವಿ, ಅವ್ರು ಬಂದು ಕೊಟ್ಟು ಹೋಗಿದ್ರೆ ಚೆನ್ನಾಗೈತ್ರಿ. ಇನ್ನೇನು ಓಕೆ ಸರ್ ಓಕೆ. ಈಗ ನಿಮ್ಮ ಮಣ್ಣಿನ ಬದಲಾವಣೆಗೆ ಹೋಗೋಣ. ಮಣ್ಣಿನಲ್ಲಿ ಯಾವ ರೀತಿಯಾದಂತ ಬದಲಾವಣೆ ಕಂಡ್ರಿ? ಈ ಹಿಂದೆ ಅಂದ್ರೆ ಈಗ ಇರೋ ಮಣ್ಣಿಗೂ ಯಾವ ರೀತಿಯಾದಂತ ವ್ಯತ್ಯಾಸ ನೋಡ್ತಾ ಇದ್ದೀರಾ ಸರ್ ಮಣಿಕಂಠ ಸರ್? ಈಗ ಇಲ್ರಿ ಮಣ್ಣೆಲ್ಲ ಹಗರವಾಗಿದ್ದಾರೆ, ಮತ್ತೆ ಹಗರಾಗೈತಿ. ಇಲ್ಲ ಕೈಲ ಕೆವರ್ ತೋರಿಸ್ ನೋಡಿರ್ಬೇಕಂದ್ರ ಮಣ್ಣು ಫುಲ್ ಹಗರಾಗೈತಿ. ಹಗರಾಗೈತಿ, ಇಲ್ಲೆಲ್ಲ ಗಟ್ಟಿ ಇತ್ರಿ ಇದು. ಇಲ್ಲ ಓಕೆ, ಅದು ಸ್ಲರಿ ಅನಂತರ ಅದಕ್ಕೆ ಯೂಸ್ ಮಾಡಿಂದ ಕೈಲೆ ಕೆದ್ರಿದ್ರೆ ಬರುತ್ತೆ ಮಣ್ಣು. ಓಕೆ, ತ್ವರಿತವಾಗಿ ಒಂದು ಬರೀ ಏನು ಹೆಚ್ಚಿನ ದಿನಾನು ಅಲ್ಲ, ಒಂದು ತಿಂಗಳಲ್ಲಿ ಇಂತಹ ಬದಲಾವಣೆ ಕಂಡಿದೆ ಅಂತ ಅಂದ್ರೆ ನಿಜಕ್ಕೂ ಇದೊಂದು ಅದ್ಭುತ ಬದಲಾವಣೆ ಅಲ್ವಾ ಸರ್? ಆನಂತ ಇನ್ನೊಂದು ತಡ್ರಿ ಇಲ್ಲಿ, ಇವಾಗ ನಾನು ಮೊನ್ನೆ ಇನ್ನೂ ಒಂದ್ ಸ್ವಲ್ಪ ಹೊಸದೈತ್ರಿ ಸಸಿ ತಗೊಂಡಿದ್ದೆ. ಓಕೆ, ಅವ್ ಅಂದ್ರೆ ಎರಡ ಎಲಿ ಇದು ರೀ ಇವು, ಈ ಗಿಡ ಇದೈತಲ್ರಿ ಇದ ತಡ್ರಿ ಸರ್. ಏನ್ ಸಸಿ ಅದು? ಇದೊಂದಲಿ, ಇದೊಂದಲಿ ಅಷ್ಟೇ ಐತ್ರಿ. ಅದು ಅರೇಕನ ಹಾಕೇನ್ರಿ, ಆ ನಂತರ ಇದು ಸ್ಲರಿನ ಹಾಕಿನಿ. ಓಕೆ, ಅದ್ ಪೂರ್ತಿ ಮತ್ತ ಎಷ್ಟಾಗಿದೆ ಚೇಂಜಸ್ ಆಗಿತ್ತು ಅಂದ್ರ ನನಗ ಈ ಗಿಡಗಳ್ ನಂಬಕಾಗೋದು ಅಷ್ಟು ಬದಲಾವಣೆ ಕಂಡಿದೆ. ಹಾ ರೀ, ಇಲ್ಲಿ ಅದ ನೋಡ್ರಿ ಈ ಸೈಡ್ ಓ ಸೌದ್ರಿ ಎಷ್ಟು ಹೆಚ್ಚು ಕಡಿಮೆ ಒಂದ್ 280-300 ಸಸಿ ಇದಾರು. ಓಕೆ ಸರ್ ಓಕೆ. ಇದನ್ನ ನೀವು ನೆಡುವಾಗ ನಾಟಿ ಮಾಡುವಾಗ ನಮ್ದು ಬೀಜೋಪಚಾರ ಬರುತ್ತೆ. ಹೂನ್ರಿ, ಬೀಜೋಪಚಾರ ತೆಗೆದುಕೊಂಡು ಬೀಜೋಪಚಾರ ಮಾಡ್ಕೊಂಡು ಅದನ್ನ ನಾಟಿ ಮಾಡುವ ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ನೂ ಓಕೆ ಸರ್ ಓಕೆ. ಈಗ ಮಣ್ಣಿಂದ ಬದಲಕ್ ಇದಕ್ ಹೋಗೋಣ. ಮಣ್ಣಿನಲ್ಲಿ ಈಗ ಹಗರಾಗಿದೆ ಅಲ್ಲ ನಿಮ್ದು? ಓಕೆ ಸರ್, ಯಾಕೆ ಈ ಕೊಟ್ಟಿಗೆ ಗೊಬ್ಬರನೇ ಮೊದ್ಲು ಕೊಡ್ತಿದ್ರಿ ಅಲ್ವಾ? ಈಗ ಅದು ಸಾವಯವ ಕೃಷಿನೇ, ಸಾವಯವ ಕೃಷಿಯಲ್ಲಿ ಬರುತ್ತೆ ಇದೆಲ್ಲ. ಅವಾಗ ಕೊಟ್ಟಿಗೆ ಗೊಬ್ಬರ ಕೊಡುವಾಗ ಇಂತಹ ಬದಲಾವಣೆ ಏನು ಕಾಣಿಸ್ಕೊಳ್ಳಿಲ್ಲ. ಈಗ ಅರೇಕ ಸ್ಪೆಷಲ್ ಕೊಡೋದ್ಲೇ ಬದಲಾವಣೆ ಕಾಣಿಸ್ಕೊಂಡಿದೆ. ಬದಲಾವಣೆ ಅಂದ್ರೆ ಕೊಟ್ಟಿಗೆ ಗೊಬ್ಬರಕ್ಕೂ ಇತ್ರಿ, ಅಷ್ಟೊಂದು ಇದ್ದಿದ್ದಿಲ್ಲ. ಸ್ವಲ್ಪ ಕಡಿಮೆ ಅಂದ್ರೆ ನಮ್ ಕಡೆ ಸಿಕ್ಕಾಪಟ್ಟೆ ಮಳಿ ಬಾಳ ಆಗತ್ತಲ್ರಿ, ಹಳ್ಳಿ ಆಗತ್ತ ಮಳಿ ಬಾಳ ಅಂದ್ರೆ ಬಾಳ ಹೊಡೆತ್ರಿ. ಓಕೆ ಓಕೆ ಓಕೆ. ಏನು ಅಂತ ಅಂದ್ರೆ ಸರ್, ಈಗ ಕೊಟ್ಟಿಗೆ ಗೊಬ್ಬರದಲ್ಲಿ ಈಗ ಸಮಗ್ರ ಪೋಷಕಾಂಶಗಳನ್ನ ನಾವು ನಮ್ಮ ಬೆಳೆಗೆ ಒದಗಿಸಬೇಕಾಗಿರುತ್ತೆ. ಸೊ ಸಮಗ್ರ ಪೋಷಕಾಂಶಗಳ ಕೊರತೆ ಯಾವಾಗ ಆಗುತ್ತಲ್ಲ ಬೆಳೆಗಳು ಕೂಡ ಅವಾಗ ಅವು ಕುಂಠಿತ ಕಾಣೋಕೆ ಶುರುವಾಗುತ್ತೆ. ಆಗ ಲಕ್ಷಣಗಳು ಕಾಣಿಸುತ್ತೆ ನಿಮ್ಗೆ, ಹಳದಿ ಆಗೋ ಒಂದು ಈಗ ನೋಡ್ತಾ ಇದ್ರೆ ನೀವು ಹಳದಿ ಎಲೆಗಳೆಲ್ಲ ಹಳದಿ ಆಗಿದ್ವು ಅಂತ ಅಂದ್ರಿ, ಆ ರೀತಿಯ ಲಕ್ಷಣಗಳು ನಿಮ್ಗೆ ಕಂಡು ಬರಲು ಶುರುವಾಗುತ್ತೆ. ಸೊ ಹಾಗಾಗಿ ಆ ಸಮಗ್ರ ಪೋಷಕಾಂಶಗಳ ಕೊರತೆ ನಿಮ್ಮ ಭೂಮಿಯಲ್ಲಿ ಆಗ್ಲಿ ನಿಮ್ಮ ಬೆಳೆಗೆ ಇತ್ತು ಮೊದಲು, ಈಗ ಆ ಸಮಗ್ರ ಪೋಷಕಾಂಶಗಳ ಕೊರತೆ ಇಲ್ಲ, ಅದನ್ನ ತುಂಬಿಸಿದೆ, ನೀವು ಅದನ್ನ ಉಣಿಸಿದಿರಾ ಈಗ ಸಮಗ್ರ ಪೋಷಕಾಂಶಗಳನ್ನ. ಅದಕ್ಕೆ ಈ ಗಿಡ ಹೌದ್ರಿ ಈ ಕಡೆ ಐತ್ ನೋಡ್ರಿ, ಇದು ಪೂರ್ತಿ ಈಗ ಫಸ್ಟ್ ಒಂದೇ ಈ ತರ ಐತ್ರಿ ಇದು ಎಲ್ಲಿ, ಈಗ ನೆಕ್ಸ್ಟ್ ಸುಳಿ ಬಂದಾಗ ಇಲ್ಲಿ ಐತ್ ನೋಡ್ರಿ ಅಷ್ಟಿಗ ಚೇಂಜಸ್ ಆಗೈತ್ರಿ. ಹಾ ರೀ, ಇನ್ನು ಹೊಸ ಸುಳಿ ಬೇರೆ ಬರ್ತಾ ಇದೆ ಅಲ್ಲ ಚೆನ್ನಾಗಿ. ಹಾ ರೀ ಓಕೆ ಸರ್, ನೋಡಕ್ಕೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಅದ್ರಲ್ಲೂ ನೀವು ಒಬ್ಬ ಯುವ ಕೃಷಿಕ, ನೀವು ಇಂತಹ ಬದಲಾವಣೆಯನ್ನ ನೋಡ್ತಾ ಇದ್ದೀರಾ, ಈಗ ಯುವ ಕೃಷಿಕರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಲ್ರಿ, ಎಲ್ಲಾರಿಗೂ ಒಟ್ಟು ಇದನ್ನ ಪ್ರಚಾರ ಮಾಡ್ಬೇಕಂತ, ಒಳ್ಳೆ ಐತಿ, ಅಡ್ಡಿ ಇಲ್ಲ, ರಿಸಲ್ಟ್ ಚೆನ್ನಾಗೈತಿ. ಓಕೆ ಸರ್, ಕೆಲವೊಂದು ವಿಚಾರ ರೈತನಿಂದ ರೈತನಿಗೆ ಪರಿಚಯ ಆಗ್ಲಿ, ರೈತನಿಂದ ರೈತನಿಗೆ ಪ್ರಚಾರ ಆಗ್ಲಿ, ಯಾಕಂದ್ರೆ ಅವಾಗ್ಲೇ ಅಲ್ಲ ವೈಜ್ಞಾನಿಕ ಮಾಹಿತಿ ಈ ರೀತಿಯಾಗಿ ಹರಡಿದ್ರೆ ಅಲ್ವಾ, ಈಗ ಬೇರೆ ಯಾರು ನಮ್ ಜನ ತಿಳ್ಕೊಳಂಗಿಲ್ಲ. ಅದನ್ನ ಬಿಟ್ಟು ನಮ್ ರೈತ ಈಗ ಅನುಭವ ಆಗಿರುತ್ತೆ ನಿಮ್ಗೆ, ಈಗ ನೀವೇ ಸ್ವತಃ ಅನುಭವ ಕಂಡಿರ್ತೀರಾ, ನಿಮ್ ತೋಟದಲ್ಲಿ ಹಳದಿ ಇದ್ದಿತ್ತು ಹಸಿರಾಯ್ತು, ಹಿಂಗಾಯ್ತು, ಸಮಗ್ರ ಪೋಷಕಾಂಶಗಳನ್ನ ನೀವು ಕರೆಕ್ಟ್ ಆಗಿ ನೀಡಿದ್ಕೆ ಆಯ್ತು. ಸೊ ಇಂತಹ ಬದಲಾವಣೆಯನ್ನ ನೀವು ನೀವೇ ಕಣ್ಣಾರೆ ನೋಡಿದ್ದೀರಾ. ನಿಮ್ಮ ಮಾತು ಇನ್ನೊಬ್ಬ ರೈತನಿಗೆ ಹರಿತು ಅಂತಂದ್ರೆ ಆ ರೈತನು ಕೂಡ ಈ ರೀತಿಯಾದಂತ ಬದಲಾವಣೆ ಕಾಣಲು ಮುಂದೋಗ್ತಾನೆ ಅಲ್ವಾ? ಹೌದ್ರಿ, ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ ಜೊತೆ ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ. ಓಕೆ ಥ್ಯಾಂಕ್ ಯು. ಓಕೆ ಸರ್, ನಮ್ಮ ಪ್ರತಿನಿಧಿ ಹತ್ರ ಕೊಡಿ. ಹಾ ಮೇಡಮ್ ಹೇಳಿ. ಈಗ ಇವರ ಒಂದು ತೋಟದಲ್ಲಿ ನೀವು ಕಾಲಿಟ್ರೆ ನಿಮಗೆ ಯಾವ ರೀತಿಯಾದಂತ ಫೀಲ್ ಆಗ್ತಿದೆ ನಾಗವಿನಿ? ಅಂದ್ರೆ ಮೇಡಮ್ ತುಂಬಾ ಚೆನ್ನಾಗಿದೆ ಬೆಳೆಗಳ, ಅಡಿಕೆ ಏನ್ ಬೆಳೆದಿದೆ ಅಲ್ಲ, ಅವ್ರಿಗೂ ಅವ್ರ ಮುಖದಲ್ಲಿ ತುಂಬಾ ಖುಷಿ ಕಾಣ್ತಿದೀವಿ, ಸ್ಯಾಟಿಸ್ಫ್ಯಾಕ್ಷನ್. ಒಂದು ರೈತ ತುಂಬಾ ಒಂದು ಖುಷಿ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಆ ತರ ಒಂದು ಖುಷಿಯಲ್ಲಿದ್ದಾರೆ. ಸೊ ನಮ್ ಕಣ್ ಮುಂದಿರುವಂತ ಏನ್ ಅಡಿಕೆ ಬೆಳೆಗಳು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ, ಬೇರೆ ಬಡ್ಡೆಗಳಾಯ್ತು,
ಚೆನ್ನಾಗಿ ಬೆಳೆದಿದೆ. ನಾಗಮಣಿ, ಈಗ ನೀವು ಮಾರ್ಗದರ್ಶನ ನೀಡ್ತಾ ಇದ್ದೀರಾ ಸಾವಯವ ಕೃಷಿ ಬಗ್ಗೆ, ಹಿಂಗೆ ಮಾಡ್ಕೋಬೇಕು ಈ ರೀತಿಯಾದಂತ ಮಾರ್ಗದರ್ಶನದಲ್ಲಿ ನೀವು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನೀವೆಲ್ಲ ರೈತರಿಗೆ ಕೂಡ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀರಾ. ಈಗ ಆ ನಿಮ್ಮ ಮಾರ್ಗದರ್ಶನದ ಮೇರೆಗೆ ಇಂದು ಒಬ್ಬ ರೈತ ಯುವ ಕೃಷಿಕ ಅದು ಇಂತಹ ಬದಲಾವಣೆ ಕಂಡಿದ್ದಾನೆ, ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ? ಖುಷಿ ಆಗುತ್ತೆ ಮೇಡಮ್, ಯಾಕಂದ್ರೆ ಈಗ ಯುವಕರು ಯಾರು ಈ ವ್ಯವಸಾಯಕ್ಕೆ ಕೃಷಿಗೆ ತಲೆ ಹಾಕುದಿಲ್ಲ. ಓದು ಕಾಲೇಜು ಡಿಗ್ರಿ ಇದಕ್ಕೆಲ್ಲ ಹೋಗ್ತಾರಲ್ಲ, ಸೊ ಈ ವಯಸ್ಸಾದವರೇ ಕೃಷಿಗೆ, ಈ ಅನುಭವ ಇರೋರ್ಗೆ ಕೃಷಿಗೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ ಯುವಕರೆಲ್ಲ ಅದ್ಯಾಕೆ ನಾವೇ ಮಾಡೋಣ, ಅಲ್ಲಿರುವಂತ ಫಲಗಳು ಏನು, ನಷ್ಟ ಏನಕ್ಕಾಗ್ತಿದೆ, ಅದನ್ನೆಲ್ಲ ತಿಳ್ಕೊಂಡು ಯಾವಾಗ್ಲೂ ತಿಳಿದು ಮಾಡ್ಬೇಕಂತೆ. ಆತರ ನಮ್ಮ ಯುವಕರೇನಿವಾಗ ಮೂಡ್ತಾ ಇದೆ. ಸೊ ಇದು ಇನ್ನು ಎಲ್ಲ ಯುವಕರು ತಿಳ್ಕೊಂಡು ಮಾಡ್ಬೇಕು, ಮುಂದ್ಗಡೆ ಕೃಷಿನ ಕಂಟಿನ್ಯೂ ಮಾಡ್ಬೇಕಂತ ಹೇಳ್ತೀನಿ. ಓಕೆ, ಈಗ ಬೇರೆ ಬಿಸ್ನೆಸ್ ನಾವು ಅದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೃಷಿಯಲ್ಲೇ ಜಾಸ್ತಿ ಆದಾಯ ಸಿಗುತ್ತೆ ಅಂತ ಹೇಳ್ತಾರೆ, ಇದಕ್ಕೇನ್ ಹೇಳ್ತೀರಾ ನೀವು? ಹಾ ಮೇಡಮ್, ತುಂಬಾ ಇದೆ, ಯಾಕಂದ್ರೆ ಬೇರೆ ಕಡೆ ನಾವು ಬಿಸ್ನೆಸ್ ಹೋದ್ರೆ ಅದು ಅಷ್ಟು ಸಿಗುತ್ತಾ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಕೃಷಿಲಿ ಏನಿದೆಯಲ್ಲ, ನಾವು ತಿಳಿದು ಆ ಭೂಮಿಗೆ ಏನ್ ಬೇಕು, ಆ ಭೂಮಿಗೆ ಯಾವ ತರ ಉಪಚಾರ ಮಾಡ್ಬೇಕು, ಬೆಳೆಗೆ ಯಾವ ತರ ಉಪಚಾರ ಮಾಡಿ ಬೆಳೆಸಿದ್ರೆ ಅದು ನಿಜಕ್ಕೂ ರೈತರಿಗೆ ಒಂದು ಮುಗಿಲಿಗೆ ಮುಟ್ಟಿಸುವಂತ ಒಂದು ಬೆಳೆ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನಾಗಮಣಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ ಜೊತೆ ನೀವು ಆ ಕೃಷಿಕನ ಅನುಭವ ಆಗಿರ್ಬೋದು ಅನಿಸಿಕೆನ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್. ಓಕೆ, ರೈತ ಬಾಂಧವರೇ ನೋಡ್ತಾ ಇದ್ದೀರಾ, ಈಗ ಆ ಒಂದು ತಿಂಗಳು ಹೆಚ್ಚಿನ ದಿನವೂ ಅಲ್ಲ, ಒಂದೇ ಒಂದು ತಿಂಗಳಲ್ಲಿ ಆ ಕೃಷಿ ಭೂಮಿಯಲ್ಲಿ ಬದಲಾವಣೆಯನ್ನು ಕಂಡ್ರಿ. ಜೊತೆಗೆ ಆ ಸುಳಿಗಳು ಕೂಡ ಹೊಸ ಸುಳಿ ಬರೋಕ್ಕೆ ಸ್ಟಾರ್ಟ್ ಆಯಿತು, ಒಂದೇ ತಿಂಗಳು ಹೆಚ್ಚಿನ ದಿನವೂ ಅಲ್ಲ. ಜೊತೆಗೆ ಅಲ್ಲಿ ಅವರು ಸಸಿಗಳನ್ನು ಇಟ್ಟಿದ್ದಾರೆ, ಇಲ್ಲಿ ಇಷ್ಟು ಚೆನ್ನಾಗಿ ಬದಲಾವಣೆ ಕಾಣ್ತಾ ಇದೆಯಲ್ಲ, ಈ ಸಸಿಗಳಿಗೂ ಹಾಕಿ ನೋಡೋಣ ಅಂತೇಳ್ಬಿಟ್ಟು ಅಲ್ಲಿಯೂ ಹಾಕಿದ್ದಾರೆ ಆ ಸಸಿಗಳಿಗೂ ಕೂಡ. ಅಲ್ಲಿಯೂ ಕೂಡ ಒಂದು ರೀತಿಯ ಬದಲಾವಣೆ ಕಂಡ ರೈತನೇ ಕಣ್ಣಾರೆ ಕಂಡಿದ್ದಾನೆ. ಸೊ ಆ ಒಂದು ಖುಷಿ ನಿಜಕ್ಕೂ ನಮಗೂ ಕೂಡ ಖುಷಿ ಆಗುತ್ತೆ, ಯಾಕಂದರೆ ಸಾವಯವ ಕೃಷಿಯಲ್ಲಿ ಸಾವಿಲ್ಲ ಅನ್ನೋ ಒಂದು ಮಾತು ಮತ್ತೆ 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 ನಾವು ನೆನಪಿಸ್ಕೊಳ್ಳೇಬೇಕು. ಹೀಗೆ ನೋಡ್ತಾ ಇರಿ ಮೈಕ್ರೋಬಿ ಟಿವಿ, ಇದು ರೈತರ ಹಾದಿಯಲ್ಲಿ.